ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕ ಸಿಟಿ ರವಿ ಚುನಾವಣೆಗೂ ಮುನ್ನ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅಂದ್ರೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಸುದ್ದಿ. ತಮ್ಮದೇ ಕ್ಷೇತ್ರದಲ್ಲಿ ಸಿಟಿ ರವಿ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ. ಬಾಬಾ ಬುಡನ್ ದರ್ಗಾದಲ್ಲಿ ಉರುಸ್ಗೆ ಬೆಂಬಲ ನೀಡಲು ನಿರಾಕರಣೆ ಮಾಡಲಾಗಿದೆ. ಸರ್ಕಾರ ರಚನೆ ಮಾಡಿದ್ದ ದತ್ತಪೀಠ ವ್ಯವಸ್ಥಾಪನಾ ಮಂಡಳಿಗೆ ವಿರೋಧ ವ್ಯಕ್ತವಾಗಿದೆ. ದತ್ತಪೀಠದಲ್ಲಿ ವಿಜೃಂಭಣೆಯಿಂದ ಉರುಸ್ ಆಚರಣೆಗೆ ಸಿಟಿ ರವಿ ಪ್ಲಾನ್ ಮಾಡಿದ್ರು. ಆದರೆ ಉರುಸ್ ಪೂರ್ವಭಾವಿ ಸಭೆಗೆ ಬೈಕಾಟ್ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದವರು. ಹೀಗಾಗಿ ಸಿಟಿ ರವಿ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ರಮೇಶ್ ನೇತೃತ್ವದಲ್ಲಿ ಒಂದು ಸಭೆ ಕರೆಯಲಾಗಿತ್ತು. ರಾಜ್ಯ ಹೊರ ರಾಜ್ಯದಿಂದ ಉರುಸ್ಗೆ ಮುಸ್ಲಿಮರು ಆಗಮಿಸಬೇಕಾಗಿತ್ತು. ಮಾರ್ಚ್ 8, 9, 10ರಂದು ಬಾಬಾ ಬುಡನ್ ದರ್ಗಾದಲ್ಲಿ ಉರುಸ್ ಆಚರಣೆಗೆ ದಿನಾಂಕ ಕೂಡ ನಿಗದಿಯಾಗಿತ್ತು. ಆದರೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ. ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಉರುಸ್ಗೆ ಬೆಂಬಲ ನೀಡಬೇಕು ಅಂದ್ರೆ 4 ಬೇಡಿಕೆಗಳನ್ನ ಪೂರೈಸಬೇಕು ಅಂತ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮುಸ್ಲಿಂ ಸಮುದಾಯದವರು. ಹಾಗಾದ್ರೆ ಆ ಬೇಡಿಕೆಗಳೇನು ಅನ್ನೋದನ್ನ ನೋಡೋಣ. ಅರ್ಚಕ ನೇಮಕಾತಿಯನ್ನು ಮಾಡಿದಿರಲ್ಲ, ಅದನ್ನು ರದ್ದು ಮಾಡಬೇಕು. ವ್ಯವಸ್ಥಾಪನಾ ಮಂಡಳಿ ರದ್ದು ಮಾಡಬೇಕು. ಗೋರಿಗಳಿಗೆ ಹಸಿರು ಬಟ್ಟೆ ಹೊತ್ತಿಸಿ ಪೂಜೆ ಮಾಡಬೇಕು. ನಮಾಜ್ ಮಾಡೋಕ್ಕೆ ಅವಕಾಶ ನೀಡಬೇಕು. ಜಿಲ್ಲಾಧಿಕಾರಿ ರಮೇಶ್ಗೆ ಈ 4 ಬೇಡಿಕೆಯನ್ನು ಇಟ್ಟು ಉರುಸ್ಗೂ ಬೇಡಿಕೆ ಇಟ್ಟಿದ್ದಾರೆ ಮುಸ್ಲಿಂ ಒಕ್ಕೂಟದವರು. ಕಳೆದ ದತ್ತ ಜಯಂತಿ ವೇಳೆ ಆಡಳಿತ ಮಂಡಳಿ ರಚನೆ ಮಾಡಿದ್ದ ರಾಜ್ಯ ಸರ್ಕಾರ ಚಿಕ್ಕಮಗಳೂರಿನ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಇಲ್ಲಿ ನಾವು ಗಮನಿಸಿಕೊಳ್ಬಹುದು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನನ್ನ ಸಹೋದ್ಯೋಗಿ ಸಚಿನ್ ಶೆಟ್ಟಿ. ಸಚಿನ್, ಈಗ ಮುಸ್ಲಿಂ ಸಮುದಾಯದವರು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆದರೆ ಆ ಪೂರೈಸೋ ನಿಟ್ಟಿನಲ್ಲಿ ಏನಾದರೂ ಭರವಸೆ ಇದೆಯಾ? ಮತ್ತು ಈಗ ಉರುಸ್ ನಿರಾಕರಣೆ ಮಾಡಿರೋದ್ರಿಂದ ಮುಸ್ಲಿಂ ಸಮುದಾಯದವರು ಇದು ಸಿಟಿ ರವಿ ಅವರಿಗೆ ಯಾವ ರೀತಿ ಇಲ್ಲಿ ಚುನಾವಣೆಗೆ ಹೊಡೆತ ಕೊಡಬಹುದು ಅಂತ ಅನಿಸುತ್ತೆ? ಎಸ್ ರಾಘವ್ ಸೂರ್ಯ, ಏನು ಈಗಾಗಲೇ ವಿವಾದಿತ ಇನ್ನಾಮ್ ದತ್ತಾತ್ರೇಯ ಪೀಠ ಏನಿದೆ ಅದು ಈಗಾಗಲೇ ಹಿಂದೂಗಳ ಅರ್ಚಕ ನೇಮಕ ಮಾಡಿ ಆ ಸರ್ಕಾರ ಒಂದು ಆದೇಶನೂ ಕೂಡ ಹೊರಡಿಸಿತ್ತು. ಕಳೆದ ಡಿಸೆಂಬರ್ನಲ್ಲಿ ನಡೆದಂತ ದತ್ತ ಜಯಂತಿ ವೇಳೆಯಲ್ಲಿ ಹಿಂದೂಗಳಿಗೆ ನ್ಯಾಯ ದೊರಕಿಸುವ ಒಂದು ನಿಟ್ಟಿನಲ್ಲಿ ಸಿಟಿ ರವಿ ಹೋರಾಟ ಮಾಡಿದ್ವಿ. ಹೀಗಾಗಿ ನಾವು ಈ ಬಾರಿ ಅದನ್ನ ಮಾಡಿ ತೀರಿದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇದಾದ ಬೆನ್ನಲ್ಲೇ ಈಗ ಉರುಸ್ ಏನಿದೆ, ಉರುಸ್ಗೆ ಒಂದು ಬೃಹತ್ ಮಟ್ಟದಲ್ಲಿ ಉರುಸನ್ನ ಆಯೋಜನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಿಟಿ ರವಿ ಅವರು ಒಂದು ಪ್ಲಾನ್ ಅನ್ನ ರೂಪಿಸಿದ್ರು. ಆದ್ರೆ ಈ ಪ್ಲಾನ್ ಎಲ್ಲ ಒಂದ್ ಕಡೆ ಉಲ್ಟಾ ಹೊಡೆದಿದೆ ಅಂತ ಹೇಳ್ಬಿಡೋದು. ಮುಸ್ಲಿಂ ಸಮುದಾಯ ಏನಿದೆ ಅದು ಈ ಒಂದು ಉರುಸ್ಗೆ ಸಂಪೂರ್ಣವಾಗಿ ವಿರೋಧನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರ ಬೇಡಿಕೆಗಳೇನಿದೆ ಆ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ ನಾವು ಉರುಸನ್ನ ಆಚರಣೆ ಮಾಡ್ತೀವಿ. ಯಾಕೆಂತಂದ್ರೆ ಬರೀ ನಮ್ಮ ಜಿಲ್ಲೆಯಿಂದಲ್ಲ, ಹೊರ ರಾಜ್ಯಗಳಿಂದನೂ ಕೂಡ ಈ ಒಂದು ಪೀಠಕ್ಕೆ ಬರ್ತಾರೆ. ಹೀಗಾಗಿ ಇಲ್ಲಿ ನಮ್ಗೆ ಎಲ್ಲಾ ರೀತಿಯಲ್ಲೂ ಅವಕಾಶ ಮಾಡಿಕೊಡ್ಬೇಕು. ಅರ್ಚಕರ ನೇಮಕ ಮಾಡಿರೋದನ್ನ ತೆಗಿಬೇಕು, ಅದೇ ರೀತಿ ಸಮಿತಿ ರಚನೆ ಮಾಡಿರೋದನ್ನು ತೆಗಿಬೇಕು. ನಮ್ಗೆ ಮುಕ್ತ ಅವಕಾಶನ ಮಾಡ್ಕೊಡ್ಬೇಕು. ಅಲ್ಲಿರ್ತಕ್ಕಂತ ಗೋರಿಗಳ ಮೇಲೆ ಹಸಿರು ಶಾಲನ ಒದಿಸಿ ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನಾವು ಮೊದಲು ಯಾವ ರೀತಿ ಮಾಡ್ತಿದ್ವಿ ಅದೇ ರೀತಿಯಿಂದ ಅವಕಾಶನ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳ ಮುಂದೆ ಮನವಿನ ಇಟ್ಟಿದ್ರು. ನಿನ್ನೆನೂ ಕೂಡ ಒಂದು ಸಭೆನ ಕರೆದಿದ್ರು. ಅಂದ್ರೆ ಎಲ್ಲಾ ಮುಖಂಡರುಗಳ ಸಭೆನ ಕರೆದಿದ್ರು. ಆದ್ರೆ ಮುಸ್ಲಿಂ ಮುಖಂಡರು ಈ ಒಂದು ಸಭೆಗೆ ಗೈರಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ಸಿಟಿ ರವಿಗೆ ಇದು ಒಂದು ಹಿನ್ನಡೆ ಅಂತಾನೆ ಹೇಳ್ಬೋದು. ಚುನಾವಣೆ ಹತ್ತಿರ ಆಗ್ತಿರ್ತಂತ ಇದು ಸಿಟಿ ರವಿಗೆ ಒಂದು 2ನೇ ಆಘಾತ ಅಂತಾನೆ ಹೇಳ್ಬೋದು ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಸಚಿನ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ. ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.